ಬಡದಿ ಪಾರ್ವತಿಯನ್ನು ಅಪಹರಿಸಿಕೊಂಡು ಈಗ ನಾನು ಏನು ಮಾಡಲಿ? ನನ್ನ ಮುಂದಿನ ಬಡದಿ ಪಾರ್ವತಿಯನ್ನು ಅವನ ಕಪಿ ಮುಷ್ಟಿಯಿಂದ ಬಿಡಿಸಿಕೊಂಡು ಬರಬೇಕೆಂದರೆ ನಗರ ಪ್ರದೇಶಕ್ಕೆ ಹೊಂದಿಕೊಂಡಿರುವ ನನ್ನ ಚಿನ್ನದಂತ ಭೂಮಿಯನ್ನು ತನಗೆ ಫ್ಯಾಕ್ಟ್ರಿ ಕಟ್ಟಲು ಕೊಡಬೇಕೆಂಬ ಆಜ್ಞೆಗಳಿಂದ ಚಿನ್ನದಂತಹ ಭೂಮಿಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಮೋಹದ ಹೆಂಡತಿಯನ್ನು ಮಾರಿಕೊಳ್ಳಲಿ? ಇಲ್ಲ, ಖಂಡಿತ ಇಲ್ಲ. ಹೇಗಾದರೂ ಮಾಡಿ ನಾನು ಉಪಾಯದಿಂದ ಹೊರಗಲೇಬೇಕು. ಅಣ್ಣ, ಏಕೋ ಚಿಂತೆಯ ಸುಳಿಯಲ್ಲಿ ಸಿಲುಕಿ ನಗೆ ಮುಖದ ಕಳೆ ಮಾಯವಾಗಿ ಬಿಟ್ಟಿದೆಯಲ್ಲಣ್ಣ. ನಮ್ಮ ಮನೆಯಲ್ಲಿ ನಡೆದಿದ್ದಾದರೂ ಏನಣ್ಣ? ಬೇಗನೆ ಹೇಳು. ಏನು ಹೇಳಲಿ ರಾಯಣ್ಣ, ನಿನ್ನ ಮೂತಿನಂತ ಹಚ್ಚಿಗೆಯ ಕಥೆಯನ್ನು ಏನಂತ ಹೇಳಲಿ? ಅಣ್ಣ, ಹತ್ತಿಗೆ ಈಗ ಎಲ್ಲಿದ್ದಾಳೆ? ಏನಾಗಿತ್ತು? ನಮ್ಮ ಹತ್ತಿಗೆ ಕಥೆ ಸ್ವಲ್ಪ ಬಿಡಿಸಿ ಹೇಳಣ್ಣ, ಬೇಗನೆ ಹೇಳು. ರಾಯಣ್ಣ, ನಿನ್ನ ಬಂಗಾರದಂತ ಹತ್ತಿಗೆಯಲ್ಲಿ ನರರಾಕ್ಷಸ ಮರೇಗೌಡನ ಬಲಗೈ ಬಂಟನಾದ ಬಲರಾಮ ಅಪಹರಿಸಿಕೊಂಡು ಹೋಗಿ ಅವರ ಮನೆಯಲ್ಲಿ ಕತ್ತಿ ಹಾಕಿದ್ದಾನಂತಪ್ಪ. ನನಗೂ ನಮ್ಮ ಪಕ್ಕದ ಮನೆಯ ಹನುಮಮ್ಮ ಹೇಳಿದಾಗಲೇ ಗೊತ್ತಾಯಿತು. ಅಣ್ಣ, ನೀನು ಮನೆಯಲ್ಲಿ ಇರಲಿಲ್ಲವೇ? ಏತಕ್ಕಾಗಿ ಅತ್ತಿಗೆಯನ್ನು ಅಪಹರಿಸಿಕೊಂಡು ಹೋಗಿದ್ದಾರಣ್ಣ? ನಾವು ಮಾಡಿದ ಅಪರಾಧವಾದರೂ ಏನಣ್ಣ? ಬೇಗನೆ ಹೇಳು. ರಾಯಣ್ಣ, ಕನಿಕರವಿಲ್ಲದ ತನಿಕರ ಮುಂದೆ ನಾವು ಬಡ ರೈತರಾಗಿ ಬಾಳು ಸಾಗಿಸಿದ್ದು ದೊಡ್ಡ ತಪ್ಪು. ನಾನು ದನ ಕರುಗಳಿಗೆ ಮೇವು ತರಲಿಕ್ಕೆ ಹೋದ ಸಮಯದಲ್ಲಿ ನಮ್ಮ ಮನೆಗೆ ನುಗ್ಗೀನಿನ ಅತ್ತಿಗೆಯನ್ನು ಅಪಹರಿಸಿಕೊಂಡು ಹೋಗಿದ್ದಾರೆ ರಾಯಣ್ಣ. ನಗರ ಪ್ರದೇಶಕ್ಕೆ ಹೊಂದಿಕೊಂಡಿರುವ ನಮ್ಮ ಬಂಗಾರದಂತ ಭೂಮಿಯನ್ನು ತನಗೆ ಫ್ಯಾಕ್ಟ್ರಿ ಕಟ್ಟಲು ಖರೀದಿ ಕೊಟ್ಟರೆ ಮಹತ್ತರನ್ನ ಅತ್ತಿಗೆಯನ್ನು ಬಿಡುತ್ತೇನೆಂದು ದೂರವಾಣಿ ಕರೆಯ ಮೂಲಕ ನಮ್ಮ ಓಣೆಯ ಮುಖಂಡರಿಗೆ ತಿಳಿಸಿದ್ದಾನೆ ರಾಯಣ್ಣ. ಅಣ್ಣ, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈಗ ನಾವು ಏನು ಮಾಡಬೇಕಣ್ಣ? ಒಂದೂ ತಿಳಿಯದಾಗಿದೆ. ನನ್ನ ಹೆತ್ತ ತಾಯಿಗಿಂತಲೂ ಹೆಚ್ಚಿಗೆ ಪ್ರೀತಿ ಮಮತೆಯಿಂದ ಕೈ ತುಡಿಸಿದ ಸಕ್ಕರೆಕ್ಕಿಂತಲೂ ಸಿಹಿಯಾದ ನನ್ನ ಅತ್ತಿಗೆಗೆ ಕೈ ಬಂದು ಒರಗಿದೆ. ಅಂತ ಬಂಗಾರದಂತ ಅತ್ತಿಗೆಯನ್ನು ಕಳೆದುಕೊಳ್ಳಬೇಕೆ? ಇಲ್ಲ ಅಣ್ಣ, ಸರ್ವ ಜನಾಂಗದವರನ್ನು ಸರಿ ಸಮಾನವಾಗಿ ಯಾವುದೇ ಜಾತಿ ಮತ ಪಂಥವಿಲ್ಲದೆ ಎಲ್ಲರ ಹೊಟ್ಟೆಗೆ ಅನ್ನ ಹಾಕುವ ಬಂಗಾರದಂತ ಭೂಮಿ ತಾಯಿಯನ್ನು ಕಳೆದುಕೊಳ್ಳಬೇಕೆ? ಇಲ್ಲಣ್ಣ, ಇಲ್ಲ. ಅಪ್ಪ, ಚಿಕ್ಕಪ್ಪ, ನನ್ನನ್ನು 9 ತಿಂಗಳು ಹೊತ್ತು ಎತ್ತು ಈ ಭೂಮಿಗೆ ಕಾಣಿಕೆಯಾಗಿ ಕೊಟ್ಟ ನನ್ನ ಹೆತ್ತ ತಾಯಿಯನ್ನು ಆ ನರ ರಾಕ್ಷಸರ ಬಂಧನದಿಂದ ಬಿಡಿಸಿಕೊಂಡು ಬರಬೇಕಾದರೆ ನಮ್ಮ ಜಮೀನನ್ನು ಅವರಿಗೆ ಕೊಟ್ಟಾದರೂ ಸರಿಯಪ್ಪ, ನನ್ನ ಎತ್ತವನನ್ನು ಮರಳಿ ಪಡೆಯಲೇಬೇಕು. ಹೇಗೆ ನಿರ್ಧಾರ ತೆಗೆದುಕೊಳ್ಳಲಿ ಕಂದ? ಹೇಗೆ ನಿರ್ಧಾರ ತೆಗೆದುಕೊಳ್ಳ ಮಳೆ ರಾಯ, ಈ ನಮ್ಮ ಮನೆ ಬೆಳಗುವ ನನ್ನ ಮೂತಿನ ಬೆಳದಿ ನಿನ್ನ ಹೆತ್ತ ತಾಯಿ ಪಾರ್ವತಿ ಈ ಮನೆಗೆ ಎಷ್ಟು ಮುಖ್ಯವೋ ಈ ಜಗತ್ತನ್ನೇ ಬೆಳಗುವ ಭೂಮಿ ತಾಯಿ ಕೂಡ ಅಷ್ಟೇ ಮುಖ್ಯವಪ್ಪ. ಅದಕ್ಕೆ ಹಿರಿಯರಿಲ್ಲವೆ, ಜನ್ಮ ಕೊಡುವ ಹೆಣ್ಣು ಶ್ರೇಷ್ಠ, ಅನ್ನ ಕೊಡುವ ಭೂಮಿ ತಾಯಿನೂ ಶ್ರೇಷ್ಠ ಅಂತ ಅಂದರೆ ನಾವೀಗ ನಿನ್ನ ಹೆತ್ತಮ್ಮಳನ್ನು ಹಾಗೂ ನಮಗೆ ಅನ್ನ ಕೊಡುವ ಅನ್ನ ಪೂರ್ಣೇಶ್ವರಿಯನ್ನು ನಾವು ಪಡೆಯಲೇಬೇಕಾದ ಅವಶ್ಯಕತೆ ನಮ್ಮ ಮುಂದಿದೆ ಕಣಪ್ಪ. ಅಂದರೆ ನೀನೀಗ ಹೇಳುವ ಮಾತಿನ ಅರ್ಥವೇನಪ್ಪ? ಅಪ್ಪ, ಒಂದು ಮಾತು ಹೇಳುತ್ತೇನೆ ಕೇಳಪ್ಪ. ಮನುಷ್ಯ ಜೀವನದಲ್ಲಿ ಒಂದನ್ನು ಪಡೆಯಬೇಕಾದರೆ ಮತ್ತೊಂದನ್ನು ಕಳೆದುಕೊಳ್ಳಲೇಬೇಕು. ನಾವೀಗ ಚಿನ್ನದಂತ ಭೂಮಿ ತಾಯಿಯನ್ನು ಕಳೆದುಕೊಂಡರೆ ಮಾತ್ರ ಮುತ್ತಿನಂತ ಹೆತ್ತ ತಾಯಿಯನ್ನು ಪಡೆದುಕೊಳ್ಳಲಿಕ್ಕೆ ಆಗುವುದು. ಬೇಗ ನಿರ್ಧಾರ ತೆಗೆದುಕೊಳ್ಳಿ. ಹೇಗೆ ನಿರ್ಧಾರ ತೆಗೆದುಕೊಳ್ಳಲಿ ಕಂದ? ಮಳೆ ರಾಯ ಬೋರ್ ಗೆರೆದು ಮಳೆ ಸುರಿದರೆ ಸಾವಿರಾರು ಜನರಿಗೆ ಅನ್ನ ಕೊಡುವ ಭೂಮಿ ತಾಯಿಯನ್ನು ಬಿಚ್ಚು ಕೊಡುವುದು ನನ್ನಿಂದಾಗದು ವಸಂತ. ರೈತ ಈ ದೇಶದ ಸಂಪತ್ತು,
ಈ ಭೂಮಿ ತಾಯಿಯ ಚೊಚ್ಚಲ ಮಗ ಅಂತ ಬಲ್ಲವರು ಹೇಳ್ತಾರೆ ಅಂದಾಗ ರೈತರಾದ ನಾವೇ ಈ ಭೂಮಿ ತಾಯಿಯನ್ನು ರಕ್ಷಣೆ ಮಾಡಿದ್ರಿ ಹೇಗೆ ವಸಂತ ಫಲವತ್ತಾದ ಭೂಮಿಯಲ್ಲಿ ಫ್ಯಾಕ್ಟ್ರಿ ಕಟ್ಟುತ್ತಾ ಹೋದ್ರಿ ಏರುತ್ತಿರುವ ಜನಸಂಖ್ಯೆಗೆ ತಿನ್ನಲಿಕ್ಕೆ ಅನ್ನ ಅಲ್ಲ ಇಡೀ ಮಣ್ಣು ಕೂಡ ಸಿಗುವುದಿಲ್ಲ ಈ ಭವ್ಯ ಭಾರತದ ಭಾವಿ ಪ್ರಜೆಗಳಾದ ನಾವು ಪ್ರತಿಯೊಬ್ಬರು ಭೂ ರಕ್ಷಣೆ ಮಾಡಬೇಕಾದ ಅಗತ್ಯವಿದೆ ಕಂದ ಅಗತ್ಯವಿದೆ ಅಣ್ಣ ಬಡವರ ಮೇಲೆ ದಬ್ಬಾಳಿಕೆ ಮಾಡುವ ಆ ಶ್ರೀಮಂತರಿಗೆ ಕರುಣೆ ಎಲ್ಲಿಂದ ಬರಬೇಕಣ್ಣ ಎಲ್ಲಿಂದ ಬರಬೇಕು ಅಣ್ಣ ನಾವು ಸಹನೆಯಿಂದ ಸಲ ಮಾಡಿಯೇ ಬಾರದಣ್ಣ ರಕ್ತದ ಓಕಳಿ ಹರಿದರೆ ಸರಿ ಜೈ ಹರ ಹರ ಮಹಾದೇವ ಅಂತ ಅವರ ಕತೆ ಮುಗಿಸಿ ನನ್ನ ಅತ್ತಿಗೆಯನ್ನು ಬಿಡಿಸಿಕೊಂಡು ಬರಲಿಕ್ಕೆ ಅಪ್ಪಣೆ ಕೊಟ್ಟು ಬಿಡೋಣ ಆ ನನ್ನ ಮಗಳು ರೊಂಡನ ಪಡೆದು ನಮ್ಮ ಊರಕ್ಷಿ ಬಾಲಿ ನೇತಾಕದಿದ್ದರೆ ನನ್ನ ಹೆಸರು ಸಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನೇ ಅಲ್ಲ ರಾಯಣ್ಣ ಈ ಧರ್ಮಣ್ಣನ ಧರ್ಮ ಪತ್ನಿಯ ಬಂಡಗೆಡ್ಡ ಗೌಡನ ಕೈವಶದಲ್ಲಿ ಇದ್ದಿದ್ದಕ್ಕೆ ನನಗೂ ಪಾದದಿಂದ ನೆತ್ತೆಯವರಿಗೆ ಉರಿತಾ ಇದೆ ಆದರೆ ತುಡುಕು ಕೆಡುಕಿಗೆ ಮೂಲ ಅಂತ ಹಿರಿಯರು ಹೇಳಿದ್ದಾರೆ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತರಬೇಕಾದರೆ ಗಾಂಧೀಜಿಯವರು ಅಹಿಂಸಾ ಮಾರ್ಗ ಹೇಳಿರಲಿಲ್ಲ ಬದಲಾಗಿ ಶಾಂತಿ ಮಾರ್ಗವನ್ನು ಹಿಡಿದು 21 ದಿವಸ ಉಪವಾಸ ಮಾಡಿ ಬ್ರಿಟಿಷರ ಮನೆಗೆದ್ದು ಸ್ವಾತಂತ್ರ್ಯ ತಂದುಕೊಡ್ರಾಯಣ್ಣ ಅದೇ ರೀತಿ ನಾವು ಕೂಡ ದುಡುಕದೆ ಉಪಾಯದಿಂದ ಪಾರಾಗಬೇಕಪ್ಪ ಅಣ್ಣ ಬರೀ ನೀತಿ ಪರಿ ಪಾಠ ಹೇಳುತ್ತಿರುವಿಯಲ್ಲ ನೀನು ಆ ಗೌಡ ನಿನ್ನ ನೀತಿ ನಿಯಮಕ್ಕೆ ಬಗ್ಗುವನೆ ಕರ ಮುಗಿದರೆ ಕರಗುವ ಮನುಜಲ್ಲಣ್ಣ ಆ ಗೌಡ ಅಣ್ಣ ಒಂದು ಮಾತು ಹೇಳುತ್ತೇನೆ ಕೇಳು ಇಲಿಯಾಗಿ 100 ವರ್ಷ ಬಾಳುವುದಕ್ಕಿಂತ ಹುಲಿಯಾಗಿ 3 ದಿನ ಬಾಳಿದರೆ ಸಾಕಣ್ಣ ಹುಟ್ಟಿದಕ್ಕೂ ಈ ಜನ್ಮ ಸಾರ್ಥಕವಾಗುತ್ತದೆ ಅಣ್ಣ ಇಂಥ ಸಮಯದಲ್ಲಿ ಇನ್ನೊಂದು ಮಾತು ಹೇಳುತ್ತೇನೆ ಕೇಳು ಈ ಪ್ರಪಂಚದಲ್ಲಿ ತಾಯಿ ಸತ್ತ ಮಗು ಬದುಕಬಹುದಣ್ಣ ಆದರೆ ಆ ಬಾಯಿ ಸತ್ತ ಮಗು ಬದುಕಲು ಬಹಳ ಕಠಿಣ ಐತಿ ಅಣ್ಣ ಕಠಿಣ ಐತಿ ನನ್ನ ಅತ್ತಿಗೆಯನ್ನು ಬಿಡಿಸಿಕೊಂಡು ಬರಲಿಕ್ಕೆ ಅಪ್ಪಣೆ ಕೊಟ್ಟು ಬಿಡೋಣ ಕೊಟ್ಟು ಬಿಡು ಅಪ್ಪ ಚಿಕ್ಕಪ್ಪ ಹೇಳಿದ ಹಾಗೆ ಮಾಡಿದಾಗ ಮಾತ್ರ ನಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಗೋದು ಇರದಿದ್ದರೆ ಈ ಸಮಾಜ ಕೇಕೆ ಹಾಕಿ ನಗುತ್ತಪ್ಪ ಮನೆಯಲ್ಲಿ ಹುಲಿ ಅಂತ 3 ಮಂದಿ ಮೀಸೆ ಹೊತ್ತ ಗಂಡಸರಿದ್ದರು ಯಕಶ್ಚಿತ ಒಬ್ಬ ಮಹಿಳೆಯನ್ನು ಕಾಪಾಡಲಿಕ್ಕಾಗದ ಹೇಡಿಗಳಂತ ಈ ಸಮಾಜ ಕೇಕೆ ಹಾಕಿ ನಗುತ್ತಪ್ಪ ಅದಕ್ಕೆ ನಾವು ಅವಕಾಶ ಮಾಡಿಕೊಡದೆ ಆ ಗೌಡನ ವಿರುದ್ಧ ಬಂಡಾಯವೆದ್ದು ನನ್ನ ಹೆತ್ತ ಮಗಳನ್ನು ಹಾಗೂ ನಮ್ಮ ಜಮೀನನ್ನು ಉಳಿಸಿಕೊಂಡು ನೀತಿವಂತ ನಾಯಕರಾಗಿ ಈ ದೇಶದ ಮಾದರಿ ವ್ಯಕ್ತಿಗಳಾಗಿ ಬದುಕಬೇಕೆಂಬುದೇ ನಿಮ್ಮ ಪುತ್ರನ ಪರಮನಿಷ್ಠೆ ತಂದೆ ಪರಮನಿಷ್ಠೆ ರಾಯಣ್ಣ ವಸಂತ ಶಾಂತಿ ಮಾರ್ಗದಿಂದ ಆಗಲಾರದ ಕಾರ್ಯವನ್ನು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಶಾಂತಿ ಮಾರ್ಗದಿಂದ ಯಶಸ್ವಿಗೊಳಿಸಿಕೊಂಡು ಬಂದೇ ಬರುತ್ತೇವೆಂಬ ನಿಮ್ಮ ಛಲ ಧೈರ್ಯ ಸಾಹಸ ದೃಢ ನಂಬಿಕೆಗೆ ಆ ದೇವರು ಖಂಡಿತ ಒಳ್ಳೆಯದನ್ನು ಮಾಡಲಿ ನಿಮ್ಮಿಚ್ಛೆಯಂತೆ ನಮ್ಮ ಎಲ್ಲಾ ಕಾರ್ಯಗಳು ಕೈಗೂಡಲಿ ಕಲ್ಲ ಕೈಗೂಡಲಿ ಅಣ್ಣ ನನ್ನ ಅತ್ತಿಗೆ ಬೆಂಕಿ ಜ್ವಾಲೆಯಿಂದ ಬಿಡಿಸಿಕೊಂಡು ಬರಲು ಅಪ್ಪಣೆ ಕೊಟ್ಟು ಆಶೀರ್ವಾದ ಮಾಡಣ್ಣ ಎದ್ದೇಳು ರಾಯಣ್ಣ ನನ್ನ ಮನೆತನವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ ನನ್ನ ಮುದ್ದಿನ ಮಡದಿ ಪಾರ್ವತಿಯನ್ನು ನಗು ನಗುತ್ತಾ ಕರೆದುಕೊಂಡು ಬನ್ನಿರಪ್ಪ ಜಯ ನಿಮ್ಮದೇ ಅಪ್ಪ ನನಗೆ ಜನ್ಮ ಕೊಟ್ಟ ಜಗನ್ಮಾತೆ ನನ್ನ ಹೆತ್ತ ತಾಯಿಯನ್ನು ಆ ಗೌಡನ ಮನೆ ಎಂಬ ಅಗ್ನಿ ಕುಂಡದಿಂದ ಪಾರು ಮಾಡಿಕೊಂಡು ಬರಲು ನನಗೂ ಕೂಡ ಆಶೀರ್ವಾದ ಮಾಡಪ್ಪ ಎದ್ದೇಳು ವಸಂತ ಬನ್ನಿ ಎಲ್ಲರೂ ಹೋಗೋಣ